ವರ್ಷದವರೆಗೆ ಭಾರತದಲ್ಲಿನ ಜನಸಾಮಾನ್ಯರಿಗೆ ಬ್ಯಾಡ್ಮಿಂಟನ್ ಅನ್ನೋದು ಶಟಲ್ ಕಾಕ್ ಆಟ ಆಗಿತ್ತು, ರಾಕೆಟ್ ಅನ್ನೋದು ಬ್ಯಾಟ್ ಆಗಿತ್ತು. ಒಂದು ಕ್ರೀಡೆ ಬಗ್ಗೆ ಈ ಮಟ್ಟದ ಅರಿವಿದ್ದ ಭಾರತ ದೇಶಕ್ಕೆ ಅದೇ ಕ್ರೀಡೆ ಒಲಿಂಪಿಕ್ಸ್ ಬೆಳ್ಳಿ ಪದಕ ತಂದುಕೊಟ್ಟಿದೆ. ಭಾರತಕ್ಕೆ ಒಲಿಂಪಿಕ್ಸ್ ಬೆಳ್ಳಿ ಸಿಗಲು ಪಿವಿ ಸಿಂಧು ಕಾರಣ. ಆದರೆ ಸಿಂಧು ಸಾಧನೆಗೆ ಆಕೆಯ ಗುರು ಗೋಪಿಚಂದ್ ಕಾರಣ ಅನ್ನುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಕೋಚ್ ಕೂಡ ತುಂಬ ಟೆಕ್ನಿಕಲಿ ವೆರಿ ಗುಡ್ ಅವರು. ಆಮೇಲೆ ಹಾರ್ಡ್ ವರ್ಕಿಂಗ್ ಜೊತೆ ಸ್ಮಾರ್ಟ್ ವರ್ಕಿಂಗ್ ಅಂತ ಹೇಳ್ತೀವಿ ನಾವು ಬ್ಯಾಡ್ಮಿಂಟನಲ್ಲಿ, ಅದನ್ನು ಜಾಸ್ತಿ ಉಪಯೋಗಕ್ಕೆ ತೊಗೋತಾರೆ ಅವ್ರು ಸ್ಮಾರ್ಟ್ ವರ್ಕಿಂಗ್ನ. ಯಾರ್ಯಾರು ಪ್ಲೇಯರ್ಸ್ಗೆ ಏನೇನು ಬೇಕಾಗುತ್ತೆ, ಏನೇನು ಇಂಪ್ರೂವ್ ಮಾಡ್ಬೋದು ಅದನ್ನೆಲ್ಲ ಅನಲೈಸ್ ಮಾಡ್ತಾರೆ ಅವನು ಅವನ ಅಸಿಸ್ಟೆಂಟ್ ಕೋಚಸ್ ಎಲ್ಲ ಸೇರಿ. ಅದನ್ನು ಮಾಡಿ ದೆನ್ ಯು ವಿಲ್ ಗೆಟ್ ಅಕಾರ್ಡಿಂಗ್ ಟು ದ ಟೂರ್ನಮೆಂಟ್ಸ್. ಆ ಟೂರ್ನಮೆಂಟ್ ಪ್ರಕಾರ ರೆಡಿ ಮಾಡ್ತಾನೆ ನಾನು. ಎಕ್ಸಾಂಪಲ್ ಲೈಕ್ ಸಿಂಧು ಒನ್ ಮಂತ್ ಬ್ಯಾಕ್ ಆಸ್ಟ್ರೇಲಿಯನ್ ಓಪನ್ ಫಸ್ಟ್ ರೌಂಡ್ ಸೋತಿದ್ರು. ಸೊ ಒಂದೂವರೆ ತಿಂಗಳಲ್ಲಿ ಈ ಮೇಡರ್ ರೆಡಿ ಫಾರ್ ದ ಒಲಿಂಪಿಕ್ಸ್. ಸೊ ಇಟ್ ಶೋಸ್ ಲೈಕ್ ಇಸ್ ವೆರಿ ವೆರಿ ಗುಡ್ ಅಂತ. ಇಂಥ ಗೋಪಿಚಂದ್ ಅವರ ಬದುಕು ಮತ್ತು ಸಾಧನೆ ಬಗ್ಗೆ ಸ್ಪೆಷಲ್ ರಿಪೋರ್ಟರ್ನಿಂದ ಒಂದು ವಿಹಂಗಮ ನೋಟ. ಒಂದ್ ಕಾಲದಲ್ಲಿ ಬ್ಯಾಡ್ಮಿಂಟನ್ ಅಂದ್ರೆ ಪ್ರಕಾಶ್ ಪಡುಕೋಣೆ, ಪ್ರಕಾಶ್ ಪಡುಕೋಣೆ ಅಂದ್ರೆ ಬ್ಯಾಡ್ಮಿಂಟನ್ ಅನ್ನುವ ಹಾಗಿತ್ತು. 80ರ ದಶಕದಲ್ಲಿ ಮಿಂಚಿದ ಪ್ರಕಾಶ್ ನಂತರ ಸುಮಾರು ವರ್ಷಗಳ ಕಾಲ ಬೇರೆ ಯಾರಿಂದಲೂ ಅಂತಹ ದೊಡ್ಡ ಸಾಧನೆ ಮೂಡಿ ಬರಲಿಲ್ಲ. ದಶಕದ ಮಧ್ಯಭಾಗದಿಂದ ಪುಲ್ಲೇಲ ಗೋಪಿಚಂದ್ ಹೆಸರು ಕೇಳಿಬರಲು ಆರಂಭವಾಯಿತು. ಅಲ್ಲಿಂದ ಇಲ್ಲಿಯವರೆಗೆ ಸರಿಸುಮಾರು 25 ವರ್ಷಗಳಿಂದಲೂ ಭಾರತದ ಬ್ಯಾಡ್ಮಿಂಟನ್ ರಂಗದಲ್ಲಿ ಗೋಪಿಚಂದ್ ಹೆಸರು ನಿರಂತರವಾಗಿ ಚಲನೆಯಲ್ಲಿದೆ. ಗೋಪಿಚಂದ್ ಹುಟ್ಟಿದ್ದು 1973 ನವೆಂಬರ್ 16 ಅವಿಭಜಿತ ಆಂಧ್ರಪ್ರದೇಶದ ಪ್ರಕಾಶಂ ಜಿಲ್ಲೆಯ ನಲಗೊಂಡ ಗೋಪಿ ಹುಟ್ಟೂರು. ಗೋಪಿ ತಂದೆ ಸುಭಾಷ್ ಚಂದ್ರ, ತಾಯಿ ಸುಬ್ರಾವಮ್ಮ. ಗೋಪಿ ಸೋದರ ರಾಜಶೇಖರ್, ಸೋದರಿ ಹಿಮಬಿಂದು. ಗೋಪಿ ತಂದೆ ಸುಭಾಷ್ ಚಂದ್ರ ಬ್ಯಾಂಕ್ ಉದ್ಯೋಗಿಯಾಗಿದ್ದರು. ಬಾಲ್ಯದಿಂದಲೂ ಆಟ ಪಾಠಗಳೆರಡರಲ್ಲೂ ಹೆಚ್ಚಿನ ಆಸಕ್ತಿ ತೋರಿಸುತ್ತಿದ್ದ ಗೋಪಿಚಂದ್ಗೆ ಕ್ರಿಕೆಟ್ ಮೆಚ್ಚಿನ ಆಟವಾಗಿತ್ತು. ಆದರೆ ಒಂದು ದಿನ ಕ್ರಿಕೆಟ್ ಆಡುತ್ತಿದ್ದಾಗ ಬಿಸಿಲಿನ ತಾಪಕ್ಕೆ ಬಳಲಿ ಬಿದ್ದು ಹೋಗಿದ್ದ ಗೋಪಿಯನ್ನು ಅವರ ಅಣ್ಣ ನೀನು ಇನ್ನು ಮುಂದೆ ಬ್ಯಾಡ್ಮಿಂಟನ್ ಆಡು ಎಂದು ಉತ್ತೇಜಿಸಿದರಂತೆ. ಅಲ್ಲಿಂದ ಆರಂಭವಾಗಿದ್ದೇ ಗೋಪಿಯ ಬ್ಯಾಡ್ಮಿಂಟನ್ ನಂಟು. 1986 ತಮ್ಮ 13ನೇ ವಯಸ್ಸಿನಲ್ಲಿ ಕಾಲಿನ ಸ್ನಾಯುಗಳು ಹರಿದು ಹೋಗಿ ತೊಂದರೆ ಅನುಭವಿಸಿದ ಗೋಪಿ ಮತ್ತೆ ಚೇತರಿಸಿಕೊಂಡು ಅಂಕಣಕ್ಕಿಳಿದಿದ್ದೇ ಒಂದು ಪವಾಡ. ಹೈದರಾಬಾದಿನ ಸೇಂಟ್ ಪಾಲ್ ಹೈಸ್ಕೂಲ್ ವಿದ್ಯಾರ್ಥಿಯಾಗಿದ್ದ ಗೋಪಿ ಆನಂತರ ಎವಿ ಕಾಲೇಜಿನಲ್ಲಿ ಪಾಠ ಮತ್ತು ಆಟಗಳೆರಡನ್ನೂ ಮುಂದುವರೆಸಿದರು. ಸಾರ್ವಜನಿಕ ಆಡಳಿತದಲ್ಲಿ ಪದವಿಯನ್ನೂ ಪಡೆದರು. 1989 ನ್ಯಾಷನಲ್ ಜೂನಿಯರ್ ಚಾಂಪಿಯನ್ ಆದ ಗೋಪಿಗೆ ತಾವು ಈ ಆಟದಲ್ಲಿ ಹೆಚ್ಚಿನ ಸಾಧನೆ ಮಾಡಬೇಕೆಂದರೆ ವೃತ್ತಿಪರ ತರಬೇತಿ ಪಡೆಯಬೇಕು ಅನ್ನುವುದು ಅರ್ಥವಾಯಿತು. ಇದಕ್ಕಾಗಿ ಹೈದರಾಬಾದಿನಿಂದ ಬೆಂಗಳೂರಿಗೆ ಬಂದ ಗೋಪಿ ಪ್ರಕಾಶ್ ಪಡುಕೋಣೆ ನಡೆಸುತ್ತಿದ್ದ ಬ್ಯಾಡ್ಮಿಂಟನ್ ಅಕಾಡೆಮಿ ಸೇರಿ ತರಬೇತಿ ಪಡೆದರು. 1991 ಮಲೇಷ್ಯಾ ವಿರುದ್ಧ ಮೊದಲ ಅಂತಾರಾಷ್ಟ್ರೀಯ ಪಂದ್ಯ ಆಡಿದ್ರು. ಆದರೆ 1990-94 ಗೋಪಿಚಂದ್ಗೆ ಹಲವಾರು ಗಾಯದ ಸಮಸ್ಯೆಗಳು ಎದುರಾದವು. ಇಷ್ಟಾದರೂ ತನ್ನ ಪ್ರೀತಿಯ ಆಟವನ್ನು ಬಿಡದೆ ಮುಂದುವರೆಸಿದ ಗೋಪಿ 1996 ಮೊದಲ ಬಾರಿಗೆ ನ್ಯಾಷನಲ್ ಚಾಂಪಿಯನ್ ಆದರು.
ಆ ನಂತರ 2000 ಸತತ 5 ನ್ಯಾಷನಲ್ ಬ್ಯಾಡ್ಮಿಂಟನ್ ಚಾಂಪಿಯನ್ ಆಗಿ ಮಿಂಚಿದರು. 1996 ಸಾರ್ಕ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಬಂಗಾರದ ಪದಕ ಗೆದ್ದರು. ಥಾಮಸ್ ಕಪ್ ಟೂರ್ನಿಯಲ್ಲಿ ಭಾರತವನ್ನು ಪ್ರತಿನಿಧಿಸಿದ ಗೋಪಿ 1998 ನ್ಯಾಷನಲ್ ಗೇಮ್ಸ್ನಲ್ಲಿ 2 ಬಂಗಾರದ ಪದಕ ಗೆದ್ದರು. 1998 ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಕಂಚಿನ ಪದಕ ಪಡೆದರು. ಅಲ್ಲಿಂದಾಚೆಗೆ ಸಾಧನೆಯ ಶಿಖರವನ್ನು ಏರುತ್ತಲೇ ಹೋದ ಗೋಪಿ 1999 ಫ್ರಾನ್ಸ್ ದೇಶದ ತೂಲೋಸ್ ಓಪನ್, ಸ್ಕಾಟ್ಲ್ಯಾಂಡ್ ಓಪನ್ ಪ್ರಶಸ್ತಿ ಮತ್ತು ಹೈದರಾಬಾದಿನಲ್ಲಿ ನಡೆದ ಏಷ್ಯನ್ ಸ್ಯಾಟಲೈಟ್ ಟೂರ್ನಮೆಂಟ್ ಚಾಂಪಿಯನ್ ಆದರು. 2001 ಪ್ರತಿಷ್ಠಿತ ಆಲ್ ಇಂಗ್ಲೆಂಡ್ ಓಪನ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಕಿರೀಟ ತಲೆಗೇರಿಸಿಕೊಂಡ ಗೋಪಿ ಚಂದ್ ಇತಿಹಾಸವನ್ನು ಮರುಸೃಷ್ಟಿ ಮಾಡಿದ್ದರು. ಗೋಪಿಗಿಂತ ಮುಂಚೆ 1980 ನಮ್ಮವರೇ ಆದ ಪ್ರಕಾಶ್ ಪಡುಕೋಣೆ ಆಲ್ ಇಂಗ್ಲೆಂಡ್ ಚಾಂಪಿಯನ್ ಆಗಿದ್ದು ಬಿಟ್ಟರೆ ಈವರೆಗೆ ಮತ್ತಾರಿಂದಲೂ ಇಂಥ ಸಾಧನೆ ಮಾಡಲು ಸಾಧ್ಯವಾಗಿಲ್ಲ. ಆನಂತರದ ದಿನಗಳಲ್ಲಿ ವಯಸ್ಸು ಮತ್ತು ಗಾಯಗಳ ಸಮಸ್ಯೆಯಿಂದಾಗಿ ತಮ್ಮ 27 ವಯಸ್ಸಿನಲ್ಲಿ ವೃತ್ತಿಪರ ಬ್ಯಾಡ್ಮಿಂಟನ್ಗೆ ವಿದಾಯ ಘೋಷಿಸಿದ ಗೋಪಿ ಬ್ಯಾಡ್ಮಿಂಟನ್ ತರಬೇತಿ ಅಕಾಡೆಮಿ ಸ್ಥಾಪಿಸಲು ತಮ್ಮ ಶಕ್ತಿಯನ್ನು ವಿನಿಯೋಗಿಸಲು ನಿರ್ಧರಿಸಿದರು. ಡಿಸಿಪ್ಲಿನ್ ತುಂಬ ಇತ್ತು. ಆಟ ಆಡಬೇಕಾದ್ರೆ ಮೂವಿಗೆ ಹೋಗ್ತಿರ್ಲಿಲ್ಲ, ಮೆಡಿಟೇಷನ್ ಜಾಸ್ತಿ ಮಾಡ್ತಾ ಇದ್ದ. ಸೊ ಆಬ್ವಿಯಸ್ಲಿ ಈ ಪ್ರೂವ್ ದಟ್ ಈಸ್ ಅನ್ ಆಲ್ ಇಂಗ್ಲೆಂಡ್ ಚಾಂಪಿಯನ್. ಆಮೇಲೆ ಅದು ಆದಮೇಲೆ ದೆನ್ ಆಲ್ ದ ಪೀಪಲ್ ಇನ್ ದ ಕಂಟ್ರಿ ಅವ್ನು ಕೇಳಿಕೊಂಡ್ರು ಯು ಬಿಕಮ್ ಎ ಕೋಚ್. ಯಾಕಂದರೆ ಆ ಲೆವೆಲಲ್ಲಿ ಯಾರೂ ಆಡಿರಲಿಲ್ಲ ಆ ಟೈಮಲ್ಲಿ. ಸೊ ಅದಕ್ಕೆ ಒಪ್ಕೊಂಡು ಈ ಸ್ಟಾರ್ಟೆಡ್ ಕೋಚಿಂಗ್. ಆ ಕೋಚಿಂಗ್ ಕೂಡ ವೆರಿ ಡಿಟರ್ಮಿನೆಂಟ್, ಲೈಕ್ 4:00 ಇನ್ ದ ಮಾರ್ನಿಂಗ್ ಟಿಲ್ 4 ಬೆಳಗ್ಗೆ ಬರ್ತಾರೆ, ಸಾಯಂಕಾಲ 7:00 ಸ್ಟೇಡಿಯಮಲ್ಲಿ ಇರ್ತಾರೆ. ಸೊ ಕಮಿಟ್ಮೆಂಟ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ಆ್ಯಸ್ ಅ ಪರ್ಸನ್ ಈಸ್ ಅ ವೆರಿ ಕಾಮ್ ಗಾಯ್ ಆ್ಯಂಡ್ ಜಸ್ಟ್ ವಾಂಟ್ ಟು ವಾಟ್ ಈ ವಾಂಟ್ಸ್ ಟು ಡೂ ಅಷ್ಟೇ. 2008 ಹೈದರಾಬಾದ್ನ ಗಚ್ಚಿಬೌಲಿ ಪ್ರದೇಶದಲ್ಲಿ ಆರಂಭವಾದ ಗೋಪಿಚಂದ್ ಬ್ಯಾಡ್ಮಿಂಟನ್ ಅಕಾಡೆಮಿ ಬೆಂಗಳೂರಿನ ಪ್ರಕಾಶ್ ಪಡುಕೋಣೆ ಅಕಾಡೆಮಿ ಮಾದರಿಯಲ್ಲಿ ರೂಪುಗೊಂಡಿತ್ತು. ಅಂತಾರಾಷ್ಟ್ರೀಯ ಮಾನದಂಡಗಳಿಗೆ ಅನುಗುಣವಾಗಿ ನಿರ್ಮಾಣಗೊಂಡಿರುವ ಅಕಾಡೆಮಿ ವಿಶ್ವದರ್ಜೆ ತರಬೇತಿ ಸೌಲಭ್ಯಗಳನ್ನು ಹೊಂದಿದೆ. 8 ಆಟದ ಅಂಕಣಗಳು, ಸ್ವಿಮ್ಮಿಂಗ್ ಪೂಲ್, ಜಿಮ್ನೇಸಿಯಂ, ಫಿಸಿಯೋಥೆರಪಿ ಸೌಲಭ್ಯ, 16 ವಿಶ್ರಾಂತಿ ಕೊಠಡಿಗಳನ್ನು ಹೊಂದಿದೆ. ಗೋಪಿಚಂದ್ ಅಕಾಡೆಮಿಯಲ್ಲಿ 18 ಕೋಚ್ಗಳು ಮತ್ತು ಫಿಟ್ನೆಸ್ ಟ್ರೈನರ್ಗಳಿದ್ದಾರೆ. ಆಟಗಾರರಿಗೆ ಅಗತ್ಯವಾದ ಪೌಷ್ಟಿಕ ಆಹಾರವನ್ನು ಒದಗಿಸುವ ವ್ಯವಸ್ಥೆಯೂ ಇಲ್ಲಿದೆ. ತರಬೇತಿ ವಿಚಾರದಲ್ಲಿ ಗೋಪಿಚಂದ್ ತುಂಬಾ ಕಟ್ಟುನಿಟ್ಟು. ಶಿಸ್ತಿಗೆ ತುಂಬಾ ಒತ್ತು ಕೊಡುವ ಗೋಪಿ ತಮ್ಮ ಶಿಷ್ಯರ ಜೀವನ ಶೈಲಿಯು ಆಟಕ್ಕೆ ಪೂರಕವಾಗಿರಬೇಕೆಂದು ನಿರೀಕ್ಷಿಸುತ್ತಾರೆ. ಬೆಳಗಿನ ಜಾವ 4 ಅಭ್ಯಾಸಕ್ಕೆ ಹಾಜರಾಗುವುದು ಕಡ್ಡಾಯ. ತಮ್ಮಲ್ಲಿ ತರಬೇತಿ ಪಡೆಯುವವರು ಸಂಜೆ ಹೆಚ್ಚು ಹೊತ್ತು ಹೊರಗೆ ಕಳೆಯಲು ಗೋಪಿಚಂದ್ ಬಿಡುವುದಿಲ್ಲವಂತೆ. ಸಂಜೆ ಹೊತ್ತು ಹೊರಗಿದ್ದರೆ ಬೆಳಗ್ಗೆ ಬೇಗ ಏಳುವುದು ಕಷ್ಟ ಅನ್ನುವುದು ಗೋಪಿ ಮಾತು. ಗೋಪಿ ಅವರಲ್ಲಿ ತುಂಬ ಡೆಡಿಕೇಶನ್ ಇದೆ. ಮೋರ್ ದನ್ ದ ಸ್ಪೋರ್ಟ್ಸ್ ದ ಸ್ಟೂಡೆಂಟ್ಸ್ ಅವ್ರದ್ದೇ ಡೆಡಿಕೇಶನ್ ಜಾಸ್ತಿ ಇದೆ. ಎವ್ರಿ ಡೇ ಮಾರ್ನಿಂಗ್ ಹೀ ಈಸ್ ಇನ್ ದ ಕೋರ್ಟ್, ಆಲ್ಮೋಸ್ಟ್ ಲೈಕ್ 15-16 ಅವರ್ಸ್ ಹೀ ಈಸ್ ಆನ್ ದ ಕೋರ್ಟ್ ಎವ್ರಿ ಡೇ. ಸೊ ಆ ಥರ ಡೆಡಿಕೇಶನ್ ಕೋಚಲ್ಲಿದ್ದಾಗ ಮಕ್ಳಿಗೂ ದೇ ವಿಲ್ ಗೆಟ್ ಇನ್ಸ್ಪೈರ್ಡ್ ಟು ಪ್ಲೇ ಮೋರ್. ಗೋಪಿ ಸರ್ ಸ್ಕೂಲಿನಲ್ಲಿ ಇಂಟರ್ನೆಟ್ ಸೌಲಭ್ಯ ಇಲ್ಲ, ಊಟದ ಸಮಯದಲ್ಲಷ್ಟೇ ಒಂದಿಷ್ಟು TV ನೋಡಲು ಅವಕಾಶ. ತಮ್ಮ ಹುಡುಗರು ಸಾಮಾಜಿಕ ಜಾಲತಾಣಗಳಿಂದ ಆಕರ್ಷಣೆಗಳಿಗೆ ಸಿಲುಕಿದರೆ ಗುರಿ ಸಾಧನೆ ಕಷ್ಟ ಅನ್ನುವುದು ಗೋಪಿ ಅಭಿಪ್ರಾಯ. ಗೋಪಿಚಂದ್ ಅಕಾಡೆಮಿಯಲ್ಲಿ ವೇಗಕ್ಕೆ ಸ್ಪಂದಿಸುವ ತರಬೇತಿ, ದೇಹದ ಸ್ನಾಯುಗಳನ್ನು ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸುವಂತೆ ಮಾಡಲು ಸೂಪರ್ ಸರ್ಕಿಟ್ ಟ್ರೈನಿಂಗ್ ನೀಡಲಾಗುತ್ತದೆ. ಗೋಪಿಚಂದ್ ಅಕಾಡೆಮಿಯಲ್ಲಿ ತರಬೇತಿ ಪಡೆದವರು ಈವರೆಗೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 100 ಪದಕಗಳನ್ನು ಗಳಿಸಿಕೊಂಡಿದ್ದಾರೆ. ಆ್ಯಸ್ ಎ ಪ್ಲೇಯರ್ ಆಗಿ ಇನ್ಫ್ಯಾಕ್ಟ್ ಪ್ರತಿಯೊಬ್ಬ ಪ್ಲೇಯರು ಈ ಟೈಮಲ್ಲಿ ಗೋಪಿ ಥರ ಕೋಚೇ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಏನಕ್ಕೆ ಅಂದರೆ ನಮಗೆ ಮೇಯ್ನ್ ಬೇಕಾಗಿರೋದೇ ಡಿಸಿಪ್ಲಿನ್. ಅದು ಬಂದುಬಿಟ್ರೆ 90% ಕೆಲಸ ಮುಗ್ದಂಗೆ. ಆ ಡಿಸಿಪ್ಲಿನ್ ಹಾರ್ಡ್ ವರ್ಕ್ ನೀವು ಮಾಡಿದ್ರೆ 100% ಯು ವಿಲ್ ಅಚೀವ್. ಸೊ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ನನಗೂ ಗೋಪಿ ಥರನೇ ಕೋಚ್ ಬೇಕು ಅಂತಲೇ ಎಕ್ಸ್ಪೆಕ್ಟ್ ಮಾಡ್ತೀನಿ. ಈಗಾಗಲೇ ಮುಂದಿನ ವರ್ಷಗಳಲ್ಲಿ ಭಾರತದ ಬಾವುಟವನ್ನು ಎತ್ತಿ ಹಿಡಿಯುವ ಆಟಗಾರರನ್ನು ಇಲ್ಲಿ ಸಜ್ಜುಗೊಳಿಸಲಾಗುತ್ತಿದೆ.
ದೇಶದ 15 ರಾಜ್ಯಗಳಿಂದ ಬಂದ 40 ಹೆಚ್ಚು ಆಟಗಾರರು ಅಕಾಡೆಮಿಯಲ್ಲೇ ಇರುವ ವಸತಿ ವ್ಯವಸ್ಥೆಯಲ್ಲಿ ನೆಲೆಸಿ ತರಬೇತಿ ಪಡೆಯುತ್ತಿದ್ದಾರೆ. ಇತರೆ 75 ಹೆಚ್ಚು ಹುಡುಗ ಹುಡುಗಿಯರು ತಮ್ಮ ಕುಟುಂಬದ ಸದಸ್ಯರೊಂದಿಗೆ ಹೈದರಾಬಾದಿನಲ್ಲಿ ನೆಲೆಸಿ ಅಕಾಡೆಮಿಯಲ್ಲಿ ತರಬೇತಿ ಪಡೆಯುತ್ತಿದ್ದಾರೆ. ಯಾವುದೇ ಆಟಗಾರನಿಗೂ ಭಾನುವಾರ ಬಿಟ್ಟು ಬೇರೆ ಯಾವುದೇ ದಿನ ರಜೆ ಇರುವುದಿಲ್ಲ. ಗೋಪಿಚಂದ್ ಅಕಾಡೆಮಿಯಲ್ಲಿ ದೈಹಿಕ ಕ್ಷಮತೆ ಹೆಚ್ಚಿಸಲು ಮಾಂಸಾಹಾರ ಸೇವನೆ ಉತ್ತೇಜಿಸುತ್ತಾರಂತೆ. ಹುಟ್ಟಿನಿಂದಲೇ ಸಸ್ಯಾಹಾರಿಗಳಾಗಿದ್ದ ಕೆಲವರು ತಮ್ಮ ಆಹಾರ ಪದ್ಧತಿ ಬದಲಾಯಿಸಿಕೊಳ್ಳಲು ತುಂಬಾ ಕಷ್ಟವಾಯಿತಂತೆ. ಆದರೆ ಮಾಂಸಾಹಾರ ಪದ್ಧತಿ ಆರಂಭದ ನಂತರದ ದಿನಗಳಲ್ಲಿ ಅವರಿಗೆ ಉತ್ತಮ ಫಲಿತಾಂಶಗಳು ಸಿಗಲಾರಂಭಿಸಿದವಂತೆ. ನಾವಿಲ್ಲಿ ಆಡ್ತಿರ್ಬೇಕಾದ್ರೆ ಗೋಪಿಚಂದ್ ಅವ್ರು ನಮಗಿಂತ ಸೀನಿಯರ್, ಸೊ ನಾವು ಅವ್ರಿಗೆ ಫೀಡ್ ಮಾಡಿದ್ದೀವಿ. ನಮ್ಮ ಪ್ರಕಾಶ್ ಪರ್ಕೋನ್ ಅಕಾಡೆಮಿಯಲ್ಲಿ ಆಡಬೇಕಾದ್ರೆ ವಿ ಫೆಡ್ ಹಿಮ್, ಸೊ ನಾವು ಅವನ್ನ ಆಗಲಿಂದ ಒಂದು ಪ್ಲೇಯರಾಗಿ ನೋಡಿದ್ದೀವಿ. ಆ್ಯಸ್ ಅ ಕೋಚ್ ನಾನು ಅಂಡರ್ 16 ಇರಬೇಕಾದ್ರೆ ಐ ವಾಸ್ ಸೆಲೆಕ್ಟೆಡ್ ಫಾರ್ ಜೂನಿಯರ್ ABC. ಆವಾಗ ಹಿ ಹ್ಯಾಡ್ ಬಿಕಮ್ ದ ನ್ಯಾಷನಲ್ ಕೋಚ್ ಆಫ್ ಇಂಡಿಯಾ. ಸೊ ಆವಾಗ ಐ ಜಸ್ಟ್ ಗಾಟ್ ಒನ್ ಟ್ರೈನಿಂಗ್ ಸೆಷನ್ ಅವ್ರ ಜೊತೆ. ಸೊ ಹೀ ಈಸ್ ವೆರಿ ಸ್ಟ್ರಿಕ್ಟ್ ಕೋಚ್. So he expects you to give your 100% also. Quarter, yes. ಗೋಪಿಚಂದ್ ತಮ್ಮ ಸಾಧನೆಗಾಗಿ ಹಲವಾರು ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. 1999 ಅರ್ಜುನ ಪ್ರಶಸ್ತಿ, 2001 ರಾಜೀವ್ ಗಾಂಧಿ ಖೇಲ್ ರತ್ನ, 2005 ಪದ್ಮಶ್ರೀ, 2009 ದ್ರೋಣಾಚಾರ್ಯ ಪ್ರಶಸ್ತಿ ಪಡೆದಿರುವ ಗೋಪಿಚಂದ್ 2014 ಪದ್ಮಭೂಷಣ ಗೌರವಕ್ಕೆ ಪಾತ್ರರಾಗಿದ್ದಾರೆ. 2002 ಬ್ಯಾಡ್ಮಿಂಟನ್ ಆಟಗಾರ್ತಿ PVV ಲಕ್ಷ್ಮಿ ಅವರನ್ನು ವಿವಾಹವಾದ ಗೋಪಿಚಂದ್ಗೆ 2 ಮಕ್ಕಳು. ಹಿರಿಯಳಾದ ಗಾಯತ್ರಿ 13 ವರ್ಷದೊಳಗಿನವರಿನ ಬ್ಯಾಡ್ಮಿಂಟನ್ ಚಾಂಪಿಯನ್ ಆಗಿದ್ದಾಳೆ. ಮಗ ವಿಷ್ಣುವು ತರಬೇತಿ ಪಡೆಯುತ್ತಿದ್ದಾನೆ. ಪುಸ್ತಕಗಳನ್ನು ಓದುವುದು ಮತ್ತು ಯೋಗಾಭ್ಯಾಸ ಮಾಡುವುದು ಗೋಪಿಚಂದ್ ಅವರ ಹವ್ಯಾಸ ಮತ್ತು ಅಭ್ಯಾಸ. ಗೋಪಿ ನಮ್ಮ ಶ್ರೀ ಶ್ರೀ ರವಿಶಂಕರ್ ಅವರ ಭಕ್ತ. ರಾಬಿನ್ ಶರ್ಮಾರ ದಿ ಮಾಂಗ್ ಹೂ ಸೋಲ್ಡ್ ಇಸ್ ಫೆರಾರಿ ಗೋಪಿ ಇಷ್ಟದ ಪುಸ್ತಕ. ಗೋಪಿಚಂದ್ಗೆ ಸೂಪರ್ ಸ್ಟಾರ್ ರಜನಿಕಾಂತ್ ಸಿನಿಮಾ ನೋಡುವುದು ಇಷ್ಟವಂತೆ. 2011 ಗೋಪಿಚಂದ್ ಆತ್ಮಕತೆ ದಿ ವರ್ಲ್ಡ್ ಬೆನೀತ್ ಹಿಸ್ ಫೀಟ್ ಬಿಡುಗಡೆಯಾಗಿದೆ. ಒಟ್ಟಿನಲ್ಲಿ PV ಸಿಂಧು ಮತ್ತು ಸೈನಾ ನೆಹ್ವಾಲ್ ಮಾತ್ರವಲ್ಲದೆ ಕಿಡಂಬಿ ಶ್ರೀಕಾಂತ್, ಪಾರುಪಳ್ಳಿ ಕಶ್ಯಪ್, ತರುಣ್ ಕೋನಾ ಇತ್ಯಾದಿ ಪ್ರತಿಭಾವಂತ ಆಟಗಾರರನ್ನು ಭಾರತಕ್ಕೆ ಕೊಡುಗೆಯಾಗಿ ಕೊಟ್ಟಿರುವ ಗೋಪಿಚಂದ್ ಇಷ್ಟಕ್ಕೆ ಸುಮ್ಮನಾಗುವವರಲ್ಲ. ಈಗಾಗಲೇ ಅರುಂಧತಿ ಪಂಟವಾನೆ, ಗುರುಸಾಯಿ ದತ್, ಅರುಣ್ ವಿಷ್ಣು ಸೇರಿದಂತೆ ಇನ್ನೂ ಹಲವಾರು ಆಟಗಾರರು ಗೋಪಿಚಂದ್ ಗರಡಿಯಲ್ಲಿ ತಾಲೀಮು ನಡೆಸುತ್ತಿದ್ದಾರೆ. ಒಂದು ಕಾಲದಲ್ಲಿ ಗೋಪಿಚಂದ್ಗೆ ಉತ್ತಮ ದರ್ಜೆಯ ರ್ಯಾಕೆಟ್ ಕೊಡಿಸಲು ಅವರ ತಾಯಿ ತಮ್ಮ ಒಡವೆ ಮಾರಿದ್ದರಂತೆ. 2003 ತಮ್ಮ ಟ್ರೈನಿಂಗ್ ಅಕಾಡೆಮಿ ಸ್ಥಾಪಿಸಲು ಗೋಪಿಚಂದ್ ತಮ್ಮ ಮನೆ ಅಡವಿಟ್ಟಿದ್ದರಂತೆ. ಆದರೆ ಅಲ್ಲಿಂದ ಇಲ್ಲಿಯವರೆಗೆ ಧೈರ್ಯ ಮತ್ತು ಛಲದಿಂದ ಮುಂದೆ ಸಾಗಿ ಬಂದಿರುವ ಗೋಪಿಚಂದ್ ಆಟಗಾರನಾಗಿ ಮತ್ತು ತರಬೇತುದಾರನಾಗಿ ಅತ್ಯುತ್ತಮ ಸಾಧನೆ ಮಾಡಿದ್ದಾರೆ. 2001 ಗೋಪಿಚಂದ್ ಅವರು ಆಲ್ ಇಂಗ್ಲೆಂಡ್ ಚಾಂಪಿಯನ್ ಆದ ಬಳಿಕ ಕೋಕಾ ಕೋಲಾ ಕಂಪನಿ ಗೋಪಿಯನ್ನು ತಮ್ಮ ಕಂಪನಿ ಪರ ಜಾಹೀರಾತಿನಲ್ಲಿ ಪಾಲ್ಗೊಳ್ಳಲು ಕೇಳಿದರು. ಆದರೆ ಸಾಫ್ಟ್ ಡ್ರಿಂಕ್ಸ್ ಎಂದು ಕರೆಸಿಕೊಳ್ಳುವ ಪಾನೀಯಗಳಿಂದ ಮಕ್ಕಳು ಮತ್ತು ದೊಡ್ಡವರ ಮೇಲೂ ಉಂಟಾಗುವ ಹಾನಿಕಾರಕ ಪರಿಣಾಮಗಳನ್ನು ಅರಿತಿದ್ದ ಗೋಪಿ ತಮಗೆ ಬಂದ 200,000 ಆಫರ್ ಅನ್ನು ತಿರಸ್ಕರಿಸಿದ್ದರು. ಬೇರೆ ಯಾರಾದರೂ ಆಗಿದ್ದರೆ ಇದನ್ನೇ ಒಂದು ದೊಡ್ಡ ಹಿರಿಮೆ ಎಂದು ಹೇಳಿಕೊಂಡು ದೊಡ್ಡವರಾಗಲು ಪ್ರಯತ್ನಿಸುತ್ತಿದ್ದರೋ ಏನೋ. ಆದರೆ ಗೋಪಿಚಂದ್ ಸದ್ದೇ ಇಲ್ಲದೆ ಇಂಥ ಒಳ್ಳೆಯ ನಿರ್ಧಾರ ಕೈಗೊಂಡಿದ್ದರು. ಇದು ಗೋಪಿಚಂದ್ ಅವರನ್ನು ಅವರ ಸಮಕಾಲೀನ ಕ್ರೀಡಾಪಟುಗಳು ಮತ್ತು ಸೆಲೆಬ್ರಿಟಿಗಳಿಗಿಂತ ಭಿನ್ನವಾಗಿಸುತ್ತದೆ. ಒಟ್ಟಿನಲ್ಲಿ ಜಗತ್ತಿನ ಕ್ರೀಡಾರಂಗದಲ್ಲಿ ಭಾರತದ ಗೌರವ ಉಳಿಸುವಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಪಾತ್ರ ವಹಿಸಿರುವ ಗೋಪಿಚಂದ್ ನಿಜಕ್ಕೂ ಪ್ರಶಂಸಾರ್ಹರು. 2020 ಜಪಾನ್ ದೇಶದ ರಾಜಧಾನಿ ಟೋಕಿಯೋದಲ್ಲಿ ನಡೆಯಲಿರುವ ಒಲಿಂಪಿಕ್ಸ್ನಲ್ಲಿ ಭಾರತಕ್ಕೆ ಬಂಗಾರದ ಪದಕ ತಂದುಕೊಡುವಲ್ಲಿ ಗೋಪಿಚಂದ್ ಶಿಷ್ಯರು ಯಶಸ್ಸು ಪಡೆಯಲಿ ಎಂದು ಈ ಸಂದರ್ಭದಲ್ಲಿ ಹಾರೈಸೋಣ.